ಎಲ್ಲರಿಗೂ ನಮಸ್ಕಾರ. ಮೇಘನರಾಜ್ ಹಾಗೂ ಸರ್ಜಾ ಕುಟುಂಬದಲ್ಲಿ ಹೊಸ ಸಂತೋಷದ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ನೋವಿನ ದಿನಗಳು ಕಳೆದು ನಲುವಿನ ದಿನಗಳು ಬರುವಂತಹ ಗಳಿಗೆಯಲ್ಲಿ ಎಲ್ಲರೂ ಕೂಡ ನಿಂತಿದ್ದಾರೆ. ಸಂತೋಷ ನೆಮ್ಮದಿ ತುಂಬಿದ್ದ ಈ ಎರಡೂ ಕುಟುಂಬಗಳಲ್ಲಿ ಚಿರು ಅವರ ಸಾವು ಮಾಸದ ವೇದನೆಯನ್ನ ಬಿಟ್ಟು ಹೋಗಿದೆ. ಆದರೆ ಹೋಗುವ ಮುನ್ನ ಚಿರು ಅವರು ಮೇಘನರಾಜ್ ಅವರ ಗರ್ಭದಲ್ಲಿ ಬಿಟ್ಟು ಹೋಗಿರುವಂತಹ ಈ ಅಮೂಲ್ಯವಾದ ಕಾಣಿಕೆ ಇದೀಗ ಇದೆಲ್ಲವನ್ನ ಬದಲಾಯಿಸುವಂತಹ ಸೂಚನೆಯನ್ನ ಕೊಟ್ಟಿದೆ. ಎರಡು ಕುಟುಂಬಗಳ ಸಂತೋಷಕ್ಕಾಗಿ ಇದೀಗ ಮೇಘನರಾಜ್ ಅವರು ಹುಟ್ಟುವ ಮಗುವಿಗಾಗಿ ತಮ್ಮ ಪ್ರಾಣವನ್ನ ಕೂಡ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಹೌದು, ನಿಜಕ್ಕೂ ಇದು ಎಲ್ಲರೂ ಕೂಡ ಶಾಕ್ ಆಗುವಂತಹ ವಿಚಾರ. ಹಾಗಾದ್ರೆ ಏನಿದು ಸುದ್ದಿ? ಮೇಘನ ಅವರ ಡೆಲಿವರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಡೆಲಿವರಿ ಯಾವಾಗ ಎಂದು ನೋಡೋಣ ಬನ್ನಿ. ನೋಡುವ ಮುನ್ನ ಹುಟ್ಟುವ ಮಗು ಹಾಗೂ ಮೇಘನರಾಜ್ ಅವರು ಇಬ್ಬರೂ ಕೂಡ ಆರೋಗ್ಯವಾಗಿರಬೇಕು ಅಂತ ನೀವು ಕೂಡ ಬಯಸುವುದಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಅಕ್ಟೋಬರ್ 17ಕ್ಕೆ ಚಿರು ಅವರು ಇದ್ದಿದ್ರೆ ಅವರಿಗೆ 35 ವರ್ಷ ತುಂಬಿ 36ನೇ ವರ್ಷಕ್ಕೆ ಕಾಲಿಡ್ತಾ ಇದ್ರು. ಆದರೆ ಆ ವಿಧಿಯ ಆಟ ಬೇರೆನೇ ಆಗಿತ್ತು. ಚಿರು ಎಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಆದರೆ ತಮ್ಮ ಮುತ್ತಿನ ಮಡದಿಗೆ ಒಂಟಿತನ ಕಾಡದಂತೆ ತನ್ನ ನೆನಪನ್ನ ನೀಡಿ ಹೋಗಿದ್ದಾರೆ. ಹೌದು, ಚಿರು ಅವರ ಹುಟ್ಟಿದ ದಿನ ಅಂದರೆ ಅಕ್ಟೋಬರ್ 17ರಂದು ಮೇಘನರಾಜ್ ಅವರಿಗೆ ಡೆಲಿವರಿ ಡೇಟ್ ಫಿಕ್ಸ್ ಆಗಿದೆ. ಅಂದೇ ಜೂನಿಯರ್ ಚಿರು ಆಗಮನವಾಗ್ತಾ ಇದೆ. ಹಠಕ್ಕೆ ಬಿದ್ದು ಅಕ್ಟೋಬರ್ 17ರಂದೇ ಡೆಲಿವರಿ ಮಾಡಿಸಿಕೊಳ್ಳಲು ತಯಾರಾಗಿರುವ ಮೇಘನರಾಜ್ ಅವರು ಇದೀಗ ಒಂದು ದೊಡ್ಡ ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಹೌದು, ಚಿರು ಅವರು ಇಲ್ಲವಾದಾಗ ಮತ್ತು ಚಿರು ಅವರ ಮೇಲೆ ಕೆಲವು ಆಪಾದನೆಗಳು ಕೇಳಿ ಬಂದಾಗ ಮೇಘನ ಅವರು ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗಿದ್ರು. ಇದು ಇದೀಗ ಮಗುವಿನ ಮೇಲೆ ಎಫೆಕ್ಟ್ ಆಗಿದ್ದು ಇವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತಿಲ್ಲ, ಬದಲಿಗೆ ಸಿ ಸೆಕ್ಷನ್ ಡೆಲಿವರಿಯ ಮುಖಾಂತರ ಡೆಲಿವರಿ ಮಾಡಲಾಗ್ತಾ ಇದೆ. ಸಿ ಸೆಕ್ಷನ್ ಡೆಲಿವರಿ ಯಾವಾಗಲೂ ಕೂಡ ಸ್ವಲ್ಪ ಕಷ್ಟದ ಕೆಲಸ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣಕ್ಕೆ ಅಪಾಯ ಇದ್ದೇ ಇರುತ್ತೆ. ಆದರೂ ಕೂಡ ಮೇಘನ ಅವರು ಮಗುವಿಗಾಗಿ ಮತ್ತು ಎರಡೂ ಕುಟುಂಬಕ್ಕಾಗಿ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದು ಅದು ಕೂಡ ಅಕ್ಟೋಬರ್ 17ರಂದೇ ಚಿರು ಸರ್ಜಾ ಅವರ ಹುಟ್ಟಿದ ದಿನವೇ ಈ ಕೆಲಸ ಆಗಬೇಕು ಅಂತ ಡಾಕ್ಟರ್ಗಳ ಬಳಿ ಕೇಳಿಕೊಂಡಿದ್ದಾರಂತೆ. ಧ್ರುವ ಸರ್ಜಾ ಮತ್ತು ಮನೆಯವರು ಬೇಡ ಎಂದರೂ ಕೂಡ ಮೇಘನ ಅವರು ಈ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಅಕ್ಟೋಬರ್ 17ರಂದು ಮರಿ ಚಿರು ಅಥವಾ ಮರಿ ಮೇಘನ ಯಾರು ಬರ್ತಾರೆ ಅಂತ ಕಾದು ನೋಡಬೇಕು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.